ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹರನಹಳ್ಳಿ. ಸ್ಟುಡಿಯೋ ಒಳಗಡೆ ಬಂದೆ, ಅಕ್ಕಪಕ್ಕನೂ ಕೂಡ ಯಾರೂ ಇಲ್ಲ. ಸೊ ಹೀಗಾಗಿ ಮಾಸ್ಕ್ ಅನ್ನ ತೆಗಿತಾ, ನೀವು ಕೂಡ ಅಷ್ಟೇ. ಪ್ರತಿಯೊಬ್ಬರು ಮೂರನೇ ಅಲೆ ಆತಂಕ ಬೇರೆ ಇರುವಂಥದ್ದು. ಈ ಸಂದರ್ಭದಲ್ಲಿ ಮನೆಯಿಂದ ಹೊರಗಡೆ ಬಂದಾಗ ಸರಿಯಾಗಿ ಮಾಸ್ಕ್ ಅನ್ನು ಧರಿಸಿ, ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೈಂಟೈನ್ ಮಾಡಿ, ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳಿ. ಎಲ್ಲೇ ಹೋಗಿ ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೈಂಟೈನ್ ಮಾಡಿದಂಥ ಸಂದರ್ಭದಲ್ಲಿ ಮಾಸ್ಕ್ ಹಾಕಿದ್ದು ಕೂಡ ಉಪಯೋಗ ಆಗುತ್ತೆ. ಇಲ್ಲಾಂದ್ರೆ ನೀವು ಸೋಷಿಯಲ್ ಡಿಸ್ಟೆನ್ಸ್ ಮೈಂಟೈನ್ ಮಾಡದಲೆ ಸುಮ್ಮನೆ ಜನರಿಗೆ ಅಂಟ್ಕೊಂಡು ಕೂತ್ಕೊಂಡಂಥ ಸಂದರ್ಭದಲ್ಲಿ ಮಾಸ್ಕ್ ಹಾಕೊಂಡ್ರೂ ಒಂದೇ, ಇಲ್ಲದೆ ಹೋದ್ರೂ ಒಂದೇ. ಸೊ ಹೀಗಾಗಿ ಪ್ರತಿಯೊಬ್ಬರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಿ ಅನ್ನೋದು ನಮ್ಮ ಮನವಿ. ಸೊ ಬಿ ಕೇರ್ಫುಲ್. ಈಗ ಸುದ್ದಿಗಳತ್ತ ಗಮನ ಹರಿಸೋಣ. ಬೆಳಗ್ಗೆಯಿಂದ ಏನೇನೆಲ್ಲ ಬೆಳವಣಿಗೆಗಳಾಗಿದ್ದಾವೆ, ಮಧ್ಯಾಹ್ನ ನಂತರ ಏನು ಬೆಳವಣಿಗೆಗಳು ಆಗ್ಬೋದು, ಅದೆಲ್ಲದರ ಕಂಪ್ಲೀಟ್ ಮಾಹಿತಿ ನಿಮ್ಮುಂದೆ ಇರುತ್ತೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಅಂತೂ ಇಂತೂ ಕೊನೆಗೂ ಸಂಪುಟ ರಚನೆಗೆ ಮುಹೂರ್ತ ಕೂಡಿ ಬಂದಿರುವಂಥದ್ದು. ಈಗ ಆಲ್ರೆಡಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ರೆ, ನಿನ್ನೆ ಬಸವರಾಜ್ ಬೊಮ್ಮಾಯಿಯವರು ದೆಹಲಿಗೆ ಹೋಗಿದ್ರು, ನಡ್ಡಾ ಅವರನ್ನ ಭೇಟಿ ಮಾಡಲಿದ್ದಾರೆ. ಫೈನಲ್ ಆಗುವಂಥದ್ದು ಮಾತ್ರ ಈಗ ಉಳಿದಿರುವಂಥದ್ದು. ಸೊ ಹೀಗಾಗಿ ನಡ್ಡಾ ಅವರ ಜೊತೆ ಚರ್ಚೆಯನ್ನು ಮಾಡಲಿದ್ದಾರೆ. ಸಮಾನತೆ ಸೂತ್ರದ ಮೇಲೆ ಮಂತ್ರಿಗಿರಿಯನ್ನು ನೀಡಲಿದ್ದು, ಪ್ರಾದೇಶಿಕವಾರು ಸಮುದಾಯವಾರು ಸಚಿವ ಸ್ಥಾನ ಹಂಚಿಕೆಯನ್ನು ಮಾಡಲಿದ್ದಾರಂತೆ. ಈ ಬಗ್ಗೆ ದೆಹಲಿಯಲ್ಲಿ ಮಾತನಾಡಿರುವಂಥ ಸಿಎಂ ಬೊಮ್ಮಾಯಿ, ಕ್ಯಾಬಿನೆಟ್ ಬಗ್ಗೆ ಸಂಜೆ ಅಂತಿಮ ತೀರ್ಮಾನವಾಗುತ್ತೆ, ಎಲ್ಲರೂ ಕೂಡ ಸಚಿವರಾಗಲಿಕ್ಕೆ ಸಾಧ್ಯವಿಲ್ಲ, ಹಿಂದಿದ್ದಂಥ ಸಚಿವರು ಗಮನದಲ್ಲಿದ್ದಾರೆ, ಎಷ್ಟು ಹಂತ ಎಷ್ಟು ಸಚಿವರು ಅಂತ ಸಂಜೆ ನಿರ್ಧಾರ ಮಾಡಲಾಗುತ್ತೆ, ಅಮಿತ್ ಶಾ ರನ್ನ ಭೇಟಿ ಮಾಡಿ ಈ ಬಗ್ಗೆ ಚರ್ಚೆಯನ್ನ ನಡೆಸ್ತೇನೆ ಅಂತ ಹೇಳಿದ್ದಾರೆ. ಇವತ್ತು ಸಾಯಂಕಾಲ ನಮ್ಮ ಪಕ್ಷದ ಸಭೆ ಆಗಲಿದೆ, ಎಲ್ಲ ಪಕ್ಷದ ಪ್ರಮುಖರು ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಸಭೆ ಆಗ್ತದೆ. ಒಂದು ಸೂತ್ರ ಏನಿದೆ ಇವತ್ತು ಸಾಯಂಕಾಲ ಚರ್ಚೆ ಆಗಿ ಸ್ವರೂಪಕ್ಕೆ ಬರ್ತದೆ, ಅಂತಿಮ ಸ್ವರೂಪ ಹೈಕಮಾಂಡು ತೆಗೆದುಕೊಂಡು ಒಂದು ರೀತಿಯಲ್ಲಿ ಸೈಮಲ್ಟೇನಿಯಸ್ಲಿ ಆಗ್ತದೆ. ಸೂತ್ರದ ಭಾಗ ಸರ್, ಅದು ಸೂತ್ರದ ಭಾಗ ಅದು. ಅದ್ರ ಮೇಲೆ ನಂಬರು ಫಿಕ್ಸ್ ಆಗುತ್ತೆ, ನಂಬರ್ ಮೇಲೆ ಹೆಸರುಗಳು ಫಿಕ್ಸ್ ಆಗುತ್ತೆ. ಇದು ಇವೆಲ್ಲವೂ ಕೂಡ ಒಂದಕ್ಕೆ ಒಂದು ಸಂಬಂಧಗಳಿವೆ. ಇಂದು ಅಥವಾ ನಾಳೆ ಕ್ಯಾಬಿನೆಟ್ ಫೈನಲ್ ಆಗುವಂಥದ್ದು ಪಕ್ಕ ಆಗ್ತಿದ್ದಂತೆ ಸಚಿವ ಕಾಂಕ್ಷಿಗಳು ಪೈಪೋಟಿಗೆ ಬಿದ್ದಿದ್ದಾರೆ. ಹೇಗಾದ್ರೂ ಮಾಡಿ ಸಚಿವಗಿರಿ ಗಿಟ್ಟಿಸಿಕೊಳ್ಳಲೇಬೇಕು ಅಂತ ದೆಹಲಿ ಅಂಗಳದಲ್ಲಿ ಲಾಬಿ ಶುರು ಮಾಡಿದ್ದಾರೆ. ದೆಹಲಿಯಲ್ಲೇ ಬೀಡು ಬಿಟ್ಟಿರುವಂಥ ಲಕ್ಷ್ಮಣ ಸವದಿ, ಸಿಸಿ ಪಾಟೀಲ್, ಸುನೀಲ್ ವಲ್ಯಾಪುರ, ಶಾಸಕ ಅರವಿಂದ್ ಬೆಲ್ಲದ್ದಂತೂ ಒಂದು ಮೂರ್ನಾಲ್ಕು ದಿನ ಆಯಿತು ಅಂತ ಕಾಣಿಸುತ್ತೆ. ಅಲ್ಲಿಗೆ ಹೋಗಿ ಲಾಬಿಯನ್ನು ಮಾಡ್ತಾನೇ ಇದ್ದಾರೆ, ಹೇಗಾದರೂ ಮಾಡಿ ಒಟ್ಟಿನಲ್ಲಿ ಸಚಿವ ಸ್ಥಾನ ಪಡ್ಕೊಳ್ಬಿಡ್ಬೇಕು ಅಂತ. ಇನ್ನು ರಾಜುಗೌಡ ಕೂಡ ವರಿಷ್ಠರ ಭೇಟಿಗೆ ಸರ್ಕಸ್ ಮಾಡ್ತಿದ್ದಾರೆ. ಹಾಗೆಯೇ ಸಿಎಂ ಸ್ಥಾನದಿಂದ ಜಸ್ಟ್ ಮಿಸ್ ಆಗಿರುವಂಥ ಅರವಿಂದ್ ಬೆಲ್ಲದ್ದಂತೂ ಸಚಿವ ಸಂಪುಟ ಸೇರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭರ್ಜರಿಯಾದಂಥ ಲಾಬಿಯನ್ನು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರಲಿಕ್ಕೆ ಮುಂದಾಗಿರುವಂಥ ಬೆಲ್ಲದ್ದ ರಾತ್ರಿ ಇಡೀ ಪ್ರಹ್ಲಾದ್ ಜೋಶಿ ಭೇಟಿಗೆ ಪ್ರಯತ್ನವನ್ನು ಪಟ್ಟರು. ಆದರೆ ಮನೆಯಲ್ಲೇ ಇದ್ರೂ ಕೂಡ ಜೋಶಿಯವರು ಮಾತ್ರ ಮನೆಯ ಒಳಗಡೆ ಬಿಡ್ಕೊಳ್ಳೇ ಇಲ್ಲ ಬೆಲ್ಲದ್ದವರನ್ನು. ಕೊನೆಗೆ ಇಂದು ಬೆಳಗ್ಗೆ ಸಿಎಂ ಬೊಮ್ಮಾಯಿ ಅವರನ್ನು ಭೇಟಿ ಮಾಡಿ ಒಂದಷ್ಟು ಒತ್ತಡವನ್ನು ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅತ್ತ ದೆಹಲಿಯಲ್ಲಿ ಒಂದು ಕಡೆ ಲಾಬಿ ನಡೀತಾ ಇದ್ರೆ, ಇತ್ತ ಮಾಜಿ ಸಿಎಂ ಆಗಿರುವಂಥ ಯಡಿಯೂರಪ್ಪನವರ ನಿವಾಸದಲ್ಲೂ ಕೂಡ ಸಚಿವಗಿರಿಗೆ ಲಾಬಿ ಜೋರಾಗಿದೆ. ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಪರ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳು ಬ್ಯಾಟಿಂಗ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಬಿಎಸ್ವೈ ನಿವಾಸಕ್ಕೆ ಶಾಸಕರ ದಂಡೆ ಹರಿದು ಬರ್ತಾ ಇದೆ. ಹೊಳಲ್ಕೆರೆ ಶಾಸಕ ಚಂದ್ರಪ್ಪ, ತೀರ್ಥಹಳ್ಳಿ ಶಾಸಕರಾಗಿರುವಂಥ ಅರಗ ಜ್ಞಾನೇಂದ್ರ ಅವರು ಹಾಗೂ ಉನುಗುಂದ ಶಾಸಕರಾಗಿರುವಂಥ ದೊಡ್ಡನಗೌಡ ಪಾಟೀಲ್ ಅವರು ಸೇರಿದಂತೆ ಅವರ ಜೊತೆ ನೂರಾರು ಬೆಂಬಲಿಗರು ಆಗಮಿಸಿದ್ರು. ಎಲ್ಲ ಶಾಸಕರು ಯಡಿಯೂರಪ್ಪ ಅವರ ಮೂಲಕ ಸಚಿವ ಸ್ಥಾನ ಗಿಟ್ಟಿಸಿಕೊಳ್ಳೋದಕ್ಕೆ ಮೇಲಿಂದ ಮೇಲೆ ಒತ್ತಡವನ್ನು ಹೇರ್ತಿದ್ದಾರೆ. ಎಂ ಪಿ ಕುಮಾರಸ್ವಾಮಿ ಕೂಡ ಮಾಜಿ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಬಂದಿದ್ದರು. ಈಗ ಅವರೇನು ಪಕ್ಷ ನಿರ್ಣಯ ತಗೊಳ್ತದೆ ಅದು ಭದ್ರತೆವೆ ಅಂತ ಹೇಳಿದ್ವಲ್ಲ, ಅದು ಕೇಳೋದು ನಮ್ಮ ಕರ್ತವ್ಯ. ನಾವು ಕೂಡ ಆಕಾಂಕ್ಷಿಗಳು, ನಾವು ಏನು ಸನ್ಯಾಸಿಗಳಲ್ಲ. ಆದರೆ ಅವ್ರು ಏನು ಜವಾಬ್ದಾರಿ ಕೊಡ್ತಾರೆ ಅದನ್ನು ವಹಿಸ್ತೀವಿ ಅಂತ ಈಗಾಗಲೇ ಸ್ಪಷ್ಟನೆ ಮಾಡಿದ್ದೀನಿ ನಾನು. ಎಲ್ಲರೂ ಕೇಳ್ದೆ, ಅವರಿಗೂ ಚರಂತಿ ಮಠರಿಗೂ ಹಕ್ಕಿದೆ, ಸಿದ್ದು ಸೌದಿಯವರಿಗೂ ಹಕ್ಕಿದೆ, ನಿರಾಣಿಯವರಿಗೂ ಹಕ್ಕಿದೆ, ನಮಗೂ ಹಕ್ಕಿದೆ, ಕೇಳ್ತೀವಿ. ಅವ್ರು ಕೊಟ್ಟರೆ ನಾವು ಏನು ಜವಾಬ್ದಾರಿ ಕೊಡ್ತಾರೆ ಅದನ್ನು ನಿರ್ವಹಿಸ್ತೀವಿ. ಕೊಡದೇ ಇದ್ರು ಕೂಡ ಅಷ್ಟೇ ಸಂತೋಷದಿಂದ ಪಕ್ಷದ ಕೆಲಸಗಳನ್ನು ನಾನು ಮಾಡ್ತೀನಿ, ಪ್ರಾಮಾಣಿಕವಾಗಿ ಮಾಡ್ತೇನೆ ಒಂದು ಮಾತು. ಸಿಎಂ ಬೊಮ್ಮಾಯಿ ಸಂಪುಟ ಸೇರುವುದಕ್ಕೆ ಬೆಳಗಾವಿ ಜಿಲ್ಲೆಯ ಹಲವು ಶಾಸಕರು ಪೈಪೋಟಿಗೆ ನಿಂತಂತೆ ಕಾಣ್ತಾ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ 13 ಜನ ಬಿಜೆಪಿ ಶಾಸಕರಿದ್ದು ಬೆಂಗಳೂರು ಹಾಗೂ ದೆಹಲಿ ಮಟ್ಟದಲ್ಲಿ ಜೋರಾಗಿ ಲಾಬಿಯನ್ನು ಮಾಡ್ತಾ ಇದ್ದಾರೆ. ಮೂಲ ವಲಸಿಗ ಆರ್ಎಸ್ಎಸ್ ಹಿನ್ನೆಲೆಯಲ್ಲಿ ಮಂತ್ರಿಗಿರಿ ಪಡೆಯೋದಕ್ಕೆ ಸರ್ಕಸ್ ಮಾಡ್ತಾ ಇದ್ದು ದಲಿತ ಜೈನ ಮರಾಠ ಕೂಟದಲ್ಲಿ ಕೂಡ ಕುರ್ಚಿಯನ್ನು ಕೇಳ್ತಿದ್ದಾರಂತೆ.
ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ, ವಾಲ್ಚಂದ್ರ ಜಾರಕಿಹೊಳಿ, ಉಮೇಶ್ ಕತ್ತಿ, ಶಶಿಕಲಾ ಜೊಲ್ಲೆ, ದುರ್ಯೋಧನ ಐಹೊಳೆ, ಪಿ ರಾಜೀವ್, ಆನಂದ ಮಾಮುನಿ, ಮಹೇಶ್ ಕುಮಟಳ್ಳಿ, ಶ್ರೀಮಂತ ಪಾಟೀಲ್, ಅಭಯ್ ಪಾಟೀಲ್ ರಿಂದ ಮಂತ್ರಿಗಿರಿಗಾಗಿ ಇನ್ನಿಲ್ಲದ ಪ್ರಯತ್ನ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲ, ಪರಿಷತ್ ಸದಸ್ಯರಾಗಿರುವಂತಹ ಮಹಂತೇಶ್ ಕವಟಗಿಮಠ ಹಾಗೆ ಲಕ್ಷ್ಮಣ ಸವದಿಯು ಕೂಡ ಕುರ್ಚಿ ರೇಸ್ನಲ್ಲಿದ್ದಾರೆ. ಆ ಬೆಳಗಾವಿ ಜಿಲ್ಲೆಯಲ್ಲಿ ಜನ ಸಂಕಷ್ಟದಲ್ಲಿದ್ದಾರೆ, ಅದ್ಯಾವುದಕ್ಕೂ ಕೂಡ ಕೇರ್ ಮಾಡ್ತಾ ಇಲ್ಲ ಇವರು. ಏನಾದರೂ ಹಾಕೊಳ್ಳಿ ಜನ ಅಲ್ವಾ, ನಮಗೇನು ಸಚಿವ ಸ್ಥಾನ ಸಿಗಬೇಕು, ಲಾಬಿ ಮಾಡಬೇಕು, ಅದಕ್ಕೋಸ್ಕರ ದೊಡ್ಡ ಮಟ್ಟದಲ್ಲಿ ಲಾಬಿಯನ್ನು ಮಾಡ್ತಾ ಇದ್ದಾರೆ. ಅರವಿಂದ್ ಬೆಲ್ಲದ್ಗೆ ಸಚಿವ ಸ್ಥಾನ ತಪ್ಪಿಸೋದಕ್ಕೆ ಭಾರಿ ರಣತಂತ್ರ ರೂಪಿಸಲಾಗಿದೆಯಂತೆ. ಯಾವುದೇ ಕಾರಣಕ್ಕೂ ಕೂಡ ಬೆಲ್ಲದ್ರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಬಾರದು ಅಂತ ಒತ್ತಡ ಹಾಕ್ತಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಬೆಲ್ಲದ್ ವಿರುದ್ಧ ಪ್ರಹ್ಲಾದ್ ಜೋಶಿ ಶೆಟ್ಟರ್ ಲಾಬಿಯನ್ನು ಮಾಡ್ತಾ ಇದ್ದು, ಒಂದು ವೇಳೆ ಬೆಲ್ಲದ್ ಮಂತ್ರಿ ಆದರೆ ತಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ ಅನ್ನುವಂಥ ಆತಂಕ ಈ ಇಬ್ಬರು ನಾಯಕರನ್ನ ಕೂಡ ಕಾಡ್ತಾ ಇದೆಯಂತೆ. ಯಾಕೆಂದ್ರೆ ಬೆಲ್ಲದ ಪಟ್ಟಕ್ಕೇರಿದ್ರೆ ಹುಬ್ಬಳ್ಳಿಯಲ್ಲಿ ತಮ್ಮ ಪ್ರಾಬಲ್ಯ ಕಡಿಮೆ ಆಗುತ್ತೆ, ಜೊತೆಗೆ ರಾಜ್ಯದ ಮಟ್ಟದಲ್ಲೂ ಕೂಡ ಪ್ರಭಾವ ಕಡಿಮೆ ಆಗುತ್ತೆ. ಅವರು ಬೆಳೆದಷ್ಟು ನಮಗೆ ತೊಂದರೆ ನಷ್ಟ ಅನ್ನುವಂಥ ಲೆಕ್ಕಾಚಾರವನ್ನು ಹಾಕಿದ್ದಾರಂತೆ ಜೋಶಿ ಮತ್ತೆ ಶೆಟ್ಟರ್. ಹೀಗಾಗಿ ಯಾರನ್ನಾದರೂ ಮಂತ್ರಿ ಮಾಡಿಬೇಕಿದ್ರೆ ಆದರೆ ಬೆಲ್ಲದ್ದಿಗೆ ಮಾತ್ರ ಬೇಡ ಅಂತ ಒತ್ತಡವನ್ನು ಹೇರ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಮೈತ್ರಿ ಸರ್ಕಾರ ಕೆಡವಿ ಬಿಜೆಪಿಯಲ್ಲಿ ಪಟ್ಟಕ್ಕೇರಿದ್ದಂಥ ವಲಸೆ ಸಚಿವರಿಗೆ ಬಿಗ್ ಟೆನ್ಷನ್ ಶುರುವಾಗಿದೆ. ಬೊಮ್ಮಾಯಿ ಸಂಪುಟದಲ್ಲಿ ಮಂತ್ರಿಗಿರಿ ಸಿಗುತ್ತೋ ಇಲ್ವೋ ಅನ್ನುವಂಥ ಆತಂಕ ಕಾಡ್ತಾ ಇದೆ. ಹೀಗಾಗಿ ಒಬ್ಬೊಬ್ಬ ಶಾಸಕರು ಕೂಡ ಒಂದೊಂದು ರೀತಿಯಾಗಿ ದಾರಿಯನ್ನು ಹಿಡ್ಕೊಂಡು ಒಬ್ಬೊಬ್ಬರು ಮುಖಾಂತರ ಲಾಬಿಯನ್ನು ಮಾಡ್ತಾ ಇದ್ದಾರೆ. ಭಾರತಿ ಬಸವರಾಜ್, ಎಸ್ ಟಿ ಸೋಮಶೇಖರ್, ನಳಿನ್ ಕುಮಾರ್ ಕಟೀಲ್ ಅವರ ಮೂಲಕ ಸಚಿವ ಸ್ಥಾನ ಪಡೆಯೋದಕ್ಕೆ ಲಾಬಿಯನ್ನು ಮಾಡ್ತಿದ್ದಾರಂತೆ. ಇನ್ನು ಮಾಜಿ ಸಚಿವ ಸುಧಾಕರ್ ದೆಹಲಿಯ ಕೆಲ ವರಿಷ್ಠರ ಮೂಲಕ ಪಟ್ಟ ಗಿಟ್ಟಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರಂತೆ. ಹಾಗೆಯೇ ಶಾಸಕ ಮುನಿರತ್ನ, ಶಿವರಾಮ್ ಹೆಬ್ಬಾರ್, ಗೋಪಾಲಯ್ಯ, ಎಂ ಟಿ ವಿ ನಾಗರಾಜ್, ಆರ್ ಶಂಕರ್, BSY ಅವರ ಮುಖಾಂತರ ಮಂತ್ರಿ ಸ್ಥಾನಕ್ಕೋಸ್ಕರ ಒತ್ತಡವನ್ನು ಹೇರುತ್ತಿದ್ದಾರಂತೆ. ಇನ್ನು BC ಪಾಟೀಲ್ ಅವರು CM ಬಸವರಾಜ್ ಬೊಮ್ಮಾಯಿ ಅವರ ಬೆನ್ನು ಬಿದ್ದಿದ್ದು ತಮ್ಮನ್ನು ಮಂತ್ರಿಯನ್ನಾಗಿ ಮಾಡುವಂತೆ ಪಟ್ಟಣ ಹಿಡಿದಿದ್ದಾರಂತೆ. ಯಡಿಯೂರಪ್ಪನವರು CM ಸ್ಥಾನದಿಂದ ಕೆಳಗಿಳಿದ್ರೂ ಕೂಡ ತಮ್ಮ ಅತ್ಯಾಪ್ತರಿಗೆ ಸಚಿವ ಸ್ಥಾನ ಕೊಡಿಸ್ಲಿಕ್ಕೆ ಪ್ಲಾನ್ ಅನ್ನ ಮಾಡಿದ್ದಾರಂತೆ. ಈಗ ಆಲ್ರೆಡಿ ತಮ್ಮ ಅತ್ಯಾಪ್ತರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡಿಸಿದ್ದಾರೆ. ಇನ್ನು ಸಚಿವ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರಯತ್ನ ಪಡ್ತಾ ಇದ್ದಾರಂತೆ. ಬೊಮ್ಮಾಯಿ ಕೈಲಿ ತನ್ನದೊಂದು ಲಿಸ್ಟ್ ಅನ್ನ ಹೈಕಮಾಂಡ್ ಅಂಗಳಕ್ಕೆ ಕಳುಹಿಸಿದ್ದಾರಂತೆ. ಇದರಲ್ಲಿ KJ ಬೋಪಯ್ಯ, MP ರೇಣುಕಾಚಾರ್ಯ, ಹರತಾಳು ಹಾಲಪ್ಪ, ಹಾಗೆ ರಾಜುಗೌಡ, ಅರಗ ಜ್ಞಾನೇಂದ್ರ, ಮಾಡಡು ವಿರೂಪಾಕ್ಷಪ್ಪ, MP ಕುಮಾರಸ್ವಾಮಿ, ಈ ರೀತಿಯಾಗಿ ಸಾಕಷ್ಟು ಜನ ಇದ್ದಾರೆ. ವಲಸಿಗ ಶಾಸಕರ ಹೆಸರನ್ನೂ ಕೂಡ ಶಿಫಾರಸನ್ನು ಮಾಡಿದ್ದಾರಂತೆ. ಹಾಗೆ ಪರಿಷತ್ ಕೋಟಾದಡಿ ಭಾರತಿ ಶೆಟ್ಟಿ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬೊಮ್ಮಾಯಿ ಸಂಪುಟದಲ್ಲಿ ಹೇಗಾದರೂ ಮಾಡಿ ಮಂತ್ರಿಗಿರಿಗೆ ಏರಬೇಕು ಅಂತ ಸಾಕಷ್ಟು ಜನ ಶಾಸಕರು ಲಾಬಿಯನ್ನು ಮಾಡ್ತಾ ಇದ್ದಾರೆ. ತೀರ್ಥಹಳ್ಳಿ ಶಾಸಕರಾಗಿರುವಂಥ ಅರಗ ಜ್ಞಾನೇಂದ್ರ ಅವರು ಕೂಡ ಅಷ್ಟೇ ಪ್ರಯತ್ನ ಪಡ್ತಾ ಇರುವಂಥದ್ದು. ಯಡಿಯೂರಪ್ಪ ಅವರು ನಮ್ಮನ್ನು ಬೆಳೆಸಿಕೊಂಡೇ ಬೆಳೆದಂಥವರು. ಶಿವಮೊಗ್ಗ ಜಿಲ್ಲೆಯಲ್ಲಿ ಘಟಾನುಘಟಿಗಳಿದ್ದಾರೆ. ಇಷ್ಟು ದಿನ ಯಡಿಯೂರಪ್ಪನವರು ಹಾಗೆ ಈಶ್ವರಪ್ಪನವರಿಗೆ ಪ್ರಾತಿನಿಧ್ಯ ಸಿಗ್ತಾ ಇತ್ತು. ಇದೀಗ ನಮಗೆ ಅವಕಾಶ ಸಿಗುವಂಥ ನಿರೀಕ್ಷೆ ಇದೆ. ಬೊಮ್ಮಾಯಿ ಸಂಪುಟದಲ್ಲಿ ಸ್ಥಾನ ಸಿಗಲಿದೆ ಅಂತ ಹೇಳಿದ್ದಾರೆ. ಇನ್ನು ಹಾವೇರಿಯಲ್ಲಿ ಮಾತನಾಡಿದಂಥ BC ಪಾಟೀಲ್, ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ದೇನೆ, ಯಾವ ಖಾತೆ ಕೊಟ್ಟರೂ ನಿಭಾಯಿಸ್ತೇನೆ ಅಂತ ಹೇಳಿದ್ದಾರೆ. ಈಶ್ವರಪ್ಪ ಸಹ ಶಿವಮೊಗ್ಗದಲ್ಲಿ ಮಾತನಾಡಿದ್ದು ಸಚಿವ ಸಂಪುಟದ ನಿರ್ಧಾರ ಕೇಂದ್ರ ನಾಯಕರಿಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ. ಈ ಸಾರಿ ನನ್ನನ್ನು ಸಚಿವ ಸಂಪುಟಕ್ಕೆ ಸೇರಿಸ್ತೇನೆ, ಕೈ ಬಿಡಲಿಕ್ಕೆ ಯಾವುದೇ ಸಕಾರಣಗಳಿಲ್ಲ. ಈ ಸಾರಿ ಸ್ವತಃ ಯಡಿಯೂರಪ್ಪನವರಿಗೆ ನನ್ನ ಬಗ್ಗೆ ಅನುಕಂಪ ಇದೆ. ನಾವೇ ಇಷ್ಟು ವರ್ಷ ಏನು ಅಡ್ಡಾಗಿದ್ದೀವಿ ಇವನಿಗೆ, ಯಾವಾಗಲೂ ಆಗಬೇಕಾಗಿತ್ತು ಅನ್ನುವಂಥ ರೀತಿಯಲ್ಲಿ ಅವರಿಗೊಂದು ಅನುಕಂಪ ಇದೆ. ಮತ್ತು ಅವ್ರ ಜೊತೆಯಲ್ಲಿ ಬೆಳೆದಂಥವ್ನು ನಾನು. 1983 ಅವರು ಶಿಕಾರಿಪುರದಲ್ಲಿ ಚುನಾವಣೆ ಕಂಟೆಸ್ಟ್ ಮಾಡಿದ್ರು, ನಾನು ತೀರ್ಥಹಳ್ಳಿಯಲ್ಲಿ ಚುನಾವಣೆ ಕಂಟೆಸ್ಟ್ ಮಾಡಿದ್ದೆ. ಜೊತೆಯಲ್ಲಿ ಅವರ ಜೊತೆಯಲ್ಲಿ ಪಕ್ಷ ಕಟ್ಟಲಿಕ್ಕೂ ಹೆಜ್ಜೆ ಹಾಕಿದ್ದೀನಿ. ಹಾಗಾಗಿ ನನ್ನನ್ನು ಖಂಡಿತವಾಗೂ ಈ ಸಾರಿ ರೆಕಗ್ನೈಸ್ ಮಾಡ್ತಾರೆ ಯಡಿಯೂರಪ್ಪನವರು ಮತ್ತು ನನ್ನ ಸಂಘಟನೆ. ಪಕ್ಷ ಇದುವರೆಗೂ ನಮ್ಮೆಲ್ಲರನ್ನ ಕೂಡ ಚೆನ್ನಾಗಿ ನಡೆಸ್ಕೊಂಡಿದೆ, ಮುಂದೆ ಕೂಡ ಚೆನ್ನಾಗಿ ನಡೆಸ್ಕೊಡ್ತಾರೆ ಅನ್ನೋಂಥ ಭರವಸೆ. ಊಹಾಪೋಹ ಯಾರೂ ಅಧಿಕೃತ ಹೇಳಿಲ್ಲ, ಯಾರನ್ನು ಬಿಡ್ತೀವಿ ಯಾರನ್ನು ತಗೊಳ್ತೀವಿ ಅಂತ ಯಾರೂ ಹೇಳಿಲ್ಲ. ಯಡಿಯೂರಪ್ಪನವರು ಮೊನ್ನೆ ಒಂದು ಮಾತಲ್ಲಿ ಹೇಳಿದರು, ಅವರಿಂದ ಸರ್ಕಾರ ರಚನೆ ಆಗಿದೆ, ಅವರು ಯಾರೆಲ್ಲರಿಗೂ ಕೂಡ ನಾವು ಸರಿಯಾದಂಥ ಸೂಕ್ತ ಸ್ಥಾನಮಾನವನ್ನು ಕಲ್ಪಿಸಿಕೊಡ್ತೇವೆ ಅನ್ನೋ ಮಾತನ್ನು ಯಡಿಯೂರಪ್ಪನವರು ಹೇಳಿದ್ದಾರೆ. ಮತ್ತು ಪಕ್ಷದಲ್ಲಿ ಕೂಡ ನಾವು ಏನು ಕಾಂಗ್ರೆಸ್ ಬಿಟ್ಟು JDS ಬಿಟ್ಟು BJP ಬಂದಿದ್ದೇವೆ, ಅವ್ರನ್ನ ಚೆನ್ನಾಗಿ ಇಲ್ಲಿವರೆಗೂ ಗೌರವಿಸಿದ್ದಾರೆ, ಗೌರವಿಸ್ತೇವೆ ಅಂತ ಕೂಡ ಹೇಳಿದ್ದಾರೆ. ನಾಳೆ ಅಥವಾ ಬುಧವಾರ
ಸಚಿವ ಸಂಪುಟ ಪೂರ್ಣ ಯಾವ ಥರ ಇರ್ಬೋದು ಬದಲಿಗೂ ಗೊತ್ತಿರಲಿಕ್ಕಿಲ್ಲ, ಏಕೆಂದರೆ ಕೇಂದ್ರ ನಾಯಕರು ಎಲ್ಲ ರೂಪದಲ್ಲೂ ಚರ್ಚೆ ಮಾಡ್ತಿದ್ದಾರೆ. ಎಲ್ಲ ಭಾಗಗಳಿಗೂ ಕೊಡಬೇಕು, ಹೊಸಬ್ರಿಗೂ ಕೊಡಬೇಕು, ಬಡವರಿಗೂ ಕೊಡಬೇಕು, ಹಿರಿಯರಿಗೂ ಕೊಡಬೇಕು, ಯುವಕರಿಗೂ ಕೊಡಬೇಕು. ಇದಕ್ಕೆ ನಾವೆಲ್ಲ ಚರ್ಚೆಗಳು ನಡೆಸ್ತಾ ಇದ್ದಾರೆ. ಹಾಗಾಗಿ ಅಂತಿಮ ತೀರ್ಮಾನ ಕೇಂದ್ರ ನಾಯಕರು ಎಂತ ಹೇಳ್ತಾರೆ ಅದೇ ಸಚಿವ ಸಂಪುಟ ಹೇಗಿರಬೇಕು ಅಂತ ತೀರ್ಮಾನ. ಇಲ್ಲ, ಒತ್ತಡಗಳಿಗೆಲ್ಲ ಕೇಂದ್ರ ನಾಯಕರು ಯಾವುದೇ ಕಾರಣಕ್ಕೂ ಯಾರು ಒತ್ತಡಕ್ಕೂ ಮಳೆಯಲ್ಲ. ಸಂಪುಟ ರಚನೆಗೆ ಸಪ್ತ ಸಮಸ್ಯೆಗಳು ಕಾಡ್ತಿವೆಯಾ, ಈ ಸಮಸ್ಯೆಗಳಿಂದಲೇ ಬೊಮ್ಮಾಯಿ ಹೈರಾಣ ಆಗಿದ್ದಾರಾ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದಾವೆ. ಬಿಎಸ್ವೈ ಹೇಳಿದವರನ್ನ ಸಂಪುಟಕ್ಕೆ ಸೇರಿಸಬೇಕಾ, ವಿಜೇಂದ್ರಗೆ ಸಂಪುಟದಲ್ಲಿ ಸ್ಥಾನ ಕೊಡಬೇಕಾ, ವಲಸಿಗರಲ್ಲಿ ಎಷ್ಟು ಮಂದಿಗೆ ಮಂತ್ರಿ ಸ್ಥಾನವನ್ನು ನೀಡಬೇಕು, ಕೋರ್ಟ್ಗೆ ಹೋದವರನ್ನ ಪರಿಗಣಿಸಬೇಕಾ, ಒಂದೇ ಹಂತದಲ್ಲಿ ಸಂಪುಟ ರಚನೆ ಮಾಡುವಂಥದ್ದ, ಡಿಸಿಎಂ ಸ್ಥಾನ ಸೃಷ್ಟಿ ಬೇಕಾ ಅಥವಾ ಬೇಡವಾ, ಅಲ್ಲದೆ ಹಿರಿಯರನ್ನ ಕೈಬಿಡಬೇಕಾ ಅಥವಾ ಮುಂದುವರಿಸಬೇಕಾ ಅನ್ನುವಂಥ ಸಮಸ್ಯೆ ಸಿಎಂರನ್ನ ಕಾಡ್ತಾ ಇದೆ. ಇವರಿಗೆ ಏನು ಸಮಸ್ಯೆ ಕಾಡಿದ್ರೂ ಕೂಡ ಹೈಕಮಾಂಡೇ ಡಿಸೈಡ್ ಮಾಡೋದು, ಇಲ್ಲಿ ಯಾವುದೂ ಕೂಡ ಬೊಮ್ಮಾಯಿಯವರ ನಿರ್ಧಾರದಂತೆ ಇರೋದಿಲ್ಲ. ನಾ ಬಿಎಸ್ವೈ ಪುತ್ರ ವಿಜೇಂದ್ರ ಅವರು ಸಂಪುಟ ಸೇರ್ಪಡೆ ಬಗ್ಗೆ ದೆಹಲಿಯಲ್ಲಿ ಮಾತನಾಡಿರುವಂಥ ಸಿಎಂ, ಎಲ್ಲವನ್ನೂ ಕೂಡ ಹೈಕಮಾಂಡ್ ನಿರ್ಧರಿಸುತ್ತೆ ಅಂತ ಹೇಳಿದ್ದಾರೆ. ಸರ್, ವಿಜೇಂದ್ರ ಅವ್ರ ಕ್ಯಾಬಿನೆಟಲ್ಲಿ ಇರ್ತಾರೆ, ಲೀಸ್ಟಲ್ಲಿ ಇದ್ದಾರೆ ಅಂತ ಎಲ್ಲ ಕೇಳಬೇಕು. ಅವೆಲ್ಲ ಪ್ರಶ್ನೆ ನಮ್ಮ ಹೈಕಮಾಂಡ್ ಏನು ಲಿಸ್ಟ್ ಅಂತಿಮಗೊಳಿಸುತ್ತೆ ಅದರ ಉತ್ತರ ಸಿಗ್ತದೆ. ತಮ್ಮ ನೆಚ್ಚಿನ ನಾಯಕರಿಗೆ ಮಂತ್ರಿ ಸ್ಥಾನ ಸಿಗಲಿ ಅಂತ ಬೆಂಬಲಿಗರು ದೇವರ ಮೊರೆ ಹೋಗಿದ್ದಾರೆ. ಮೈಸೂರಿನಲ್ಲಿ ಶಾಸಕ ಎಸ್ ಎ ರಾಮದಾಸ್ಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸಿ ಅಭಿಮಾನಿಗಳು ದೇವರಿಗೆ ಪೂಜೆಯನ್ನು ನೆರವೇರಿಸಿದ್ರು. ಚನ್ನಗಿರಿ ಶಾಸಕ ಮಾಡಾಳು ವಿರೂಪಾಕ್ಷಪ್ಪ ಟೆಂಪಲ್ ರನ್ ಶುರು ಮಾಡಿದ್ದಾರೆ. ತಾಲೂಕಿನ ಅಮ್ಮನಗುಡ್ಡ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆಯನ್ನ ಸಲ್ಲಿಸಿದ್ರು. ಹಾಗೆಯೇ ಮೂಡಿಗೆರೆ ಶಾಸಕ ಎಂಪಿ ಕುಮಾರಸ್ವಾಮಿಯ ಬೆಂಬಲಿಗರು ಕೂಡ ದೇವರ ಮೊರೆ ಹೋಗಿದ್ದಾರೆ. ಚಿನ್ನದ ಮಗನು ಇವನು, ಅದ್ಭುತ ಜ್ಞಾನಿರುವ ದೇವರ ಕುಲ. ಬೆಂಗಳೂರಿನ ಕೆಕೆ ಗೆಸ್ಟ್ ಹೌಸ್ನಲ್ಲಿ ಸಿಎಂಗೆ ಅದೃಷ್ಟ ತಂದಂತ ಕೋಣೆಯೊಂದಿದೆ. ಇದೇ ಕೋಣೆಯಲ್ಲೇ ಸಿಎಂ ಕಚೇರಿ ಓಪನ್ ಮಾಡಲಿಕ್ಕೆ ಮುಂದಾಗಿದ್ದಾರಂತೆ. ಕುಮಾರಕೃಪಾ ಗೆಸ್ಟ್ ಹೌಸ್ನ ರೂಮ್ ನಂಬರ್ 1 ಕಚೇರಿ ತೆರಲಿಕ್ಕೆ ಸಿಎಂ ನಿರ್ಧರಿಸಿದ್ದಾರಂತೆ. ಇದೇ ಕಚೇರಿಯಲ್ಲೇ ಇನ್ ಮುಂದೆ ಅಧಿಕಾರಿಗಳ ಭೇಟಿಯನ್ನ ಮಾಡಲಿದ್ದಾರಂತೆ. ಜುಲೈ 27 ಆರ್ ಅಶೋಕ್, ಎಂಎಲ್ಸಿ ಪುಟ್ಟಣ್ಣ, ಕೆಕೆ ಗೆಸ್ಟ್ ಹೌಸ್ಗೆ ಬಂದಿದ್ದಂತ ಬೊಮ್ಮಾಯಿ ರೂಮ್ ನಂಬರ್ 1 ಮುಂದಿನ ಸಿಎಂ ಆಯ್ಕೆ ಬಗ್ಗೆ ಮಾತುಕತೆ ನಡೆಸಿದ್ರಂತೆ. ಇದಾದ ಬಳಿಕ ಅಂದು ಸಂಜೆನೆ ಬೊಮ್ಮಾಯಿ ಸಿಎಂ ಆಗಿ ಆಯ್ಕೆ ಆಗಿದ್ರು. ಹೀಗಾಗಿ ಇದೇ ಕೋಣೆಯಲ್ಲೇ ತಮ್ಮ ಕಚೇರಿಯನ್ನ ತೆರಲಿಕ್ಕೆ ಮುಂದಾಗಿದ್ದಾರಂತೆ. ಮೈಲಾರದ ಧರ್ಮಕರ್ತ ವೆಂಕಪ್ಪಯ್ಯ ಒಡೆಯರ್ ನುಡಿದಂತ ಭವಿಷ್ಯ ಭಾರಿ ಚರ್ಚೆ ಆಗ್ತಾ ಇದೆ. ಸಿಎಂ ಬೊಮ್ಮಾಯಿ ಅವಧಿ ಕೇವಲ 6 ಮುಂದೆ ಗಡ್ಡಧಾರಿ ವ್ಯಕ್ತಿಯೊಬ್ಬರು ರಾಜ್ಯದ ಗದ್ದುಗೆ ಏರಲಿದ್ದಾರೆ ಅಂತ ಭವಿಷ್ಯವಾಣಿಯನ್ನ ನುಡಿದಿದ್ರು. ಈ ಬಗ್ಗೆ ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಆ ಭವಿಷ್ಯವಾಣಿ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ಸಿಎಂ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಗಡ್ಡ ಬಿಟ್ಟಿಲ್ಲ, ಕಾಲೇಜು ದಿನಗಳಿಂದಲೂ ಕೂಡ ಗಡ್ಡ ಬಿಟ್ಟಿದ್ದೇನೆ, ನನಗೆ ಪಕ್ಷ ನಿಷ್ಠೆ, ಶ್ರಮದ ಮೇಲೆ ನಂಬಿಕೆ ಇದೆ, ಭಗವಂತ ಏನೇನು ಬರೆದಿದ್ದಾನೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಾನಂತೂ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕಾರಣಕ್ಕೆ ಗಡ್ಡ ಬಿಟ್ಟಿರೋದಲ್ಲ, ಕಾಲೇಜು ದಿನಗಳಿಂದಲೂ ನಾನು ಗಡ್ಡ ನಿರಂತರವಾಗಿ ಬಿಡ್ತಾ ಬಂದಿದ್ದೀನಿ. ಹಾಗಾಗಿ ಗಡ್ಡಧಾರಿ ಅಂತ ಅವ್ರೇನಾದ್ರು ಹೇಳಿರೋದು ನಿಜ ಆಗಿದ್ದರೆ ಭಾಳ ಜನ ಗಡ್ಡ ಬಿಡ್ಬೋದು. ಯಾರ್ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಆಕಾಂಕ್ಷಿ ಇರ್ತಾರೆ ಅವರೆಲ್ಲ ಬಹುಶಃ ಗಡ್ಡ ಬಿಡೋಕ್ಕೆ ಪ್ರಾರಂಭಿಸ್ಬೋದು. ಗಡ್ಡ ಅದು ನನ್ನ ಐಡೆಂಟಿಟಿಯ ಒಂದು ಭಾಗ. ದೂರದಿಂದ ಹೋದರೂ ಸಿ ಟಿ ರವಿ ಹೋಗ್ತಾ ಇದ್ದಾನೆ ಕಾಣೋ ಅಂತ ನೋಡಿದವರೇ ಹೇಳ್ಬೋದಕ್ಕೆ ಐಡೆಂಟಿಟಿಯ ಒಂದು ಭಾಗ. ನಾನು ಅದನ್ನು ನೋಡಿಲ್ಲ. ನನಗೆ ಪಕ್ಷ ನಿಷ್ಠೆ ಮತ್ತು ಪರಿಶ್ರಮ ಎರಡರ ಮೇಲೆ ಮಾತ್ರ ವಿಶ್ವಾಸ ಇರತಕ್ಕಂಥದ್ದು. ಏನೇನು ಭಗವಂತ ಬರೆದಿದ್ದಾನೋ, ಆ ತಾಯಿಯ ಆಶೀರ್ವಾದ ಏನಿದೆಯೋ ನಂಗೆ ಗೊತ್ತಿಲ್ಲ. ಆದರೆ ಮುಖ್ಯಮಂತ್ರಿ ಆಗಬೇಕು ಅಂತ ಗಡ್ಡ ಬಿಟ್ಟು. ಕಳೆದ 2 ತಣ್ಣಗಾಗಿದ್ದಂತೆ ಹೆಮ್ಮಾರಿ ಕೊರೋನಾ ಮತ್ತೆ ಅಬ್ಬರಿಸೋದಕ್ಕೆ ಶುರುವಾಗಿದೆ. ರಾಜ್ಯದಲ್ಲಿ 3ನೇ ಅಲೆ ಆತಂಕ ದಿನೇ ದಿನೇ ಹೆಚ್ಚಾಗ್ತಾ ಇದ್ದು ಡೇಂಜರ್ ರಾಜ್ಯಗಳ ಲಿಸ್ಟ್ನಲ್ಲಿ ಕರ್ನಾಟಕವೂ ಕೂಡ ಇದೆ ಅಂತ ಕೇಂದ್ರ ಆರೋಗ್ಯ ಇಲಾಖೆ ಎಚ್ಚರಿಕೆಯ ಸಂದೇಶವನ್ನು ನೀಡಿದೆ. ಹೀಗಾಗಿ ಕರ್ನಾಟಕ ಗಡಿ ಜಿಲ್ಲೆಗಳಲ್ಲಿ ಅಲರ್ಟ್ ಮಾಡಲಾಗಿದ್ದು 72 ಅವಧಿಯ RT-PCR ಕಡ್ಡಾಯಗೊಳಿಸಿದ್ದಾರೆ. ಇದು ವಿಮಾನ, ರೈಲು, ರಸ್ತೆ ಪ್ರಯಾಣಿಕರಿಗೂ ಕೂಡ ಅನ್ವಯವಾಗ್ತಾ ಇದೆ.
ಕೇರಳ ಮಹಾರಾಷ್ಟ್ರದಲ್ಲಿ ಕೊರೋನಾ ಕಂಟ್ರೋಲ್ಗೆ ಸಿಗದಂತಾಗಿರುವಂತಹ ಹಿನ್ನೆಲೆಯಲ್ಲಿ ಒಂದು ವಾರಗಳ ಕಾಲ ಕೇರಳಕ್ಕೆ ಬಸ್ ಸಂಚಾರ ಬಂದ್ ಮಾಡಲಾಗಿದೆ. ರಾಜ್ಯದ ರಾಜಧಾನಿ ಬೆಂಗಳೂರಲ್ಲಿ ಕೊರೋನಾ ಮೂರನೇ ಅಲೆಯ ಟೆನ್ಷನ್ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಒಂದೊಂದೇ ಅಪಾರ್ಟ್ಮೆಂಟ್ಗಳು ಮೇಲಿಂದ ಮೇಲೆ ಸೀಲ್ ಡೌನ್ ಆಗ್ತಾ ಇದ್ದು ಅಪಾರ್ಟ್ಮೆಂಟ್ ನಿವಾಸಿಗಳಲ್ಲಿ ಆತಂಕ ಶುರುವಾಗಿದೆ. ರೋಗ ಲಕ್ಷಣ ಇರುವಂತವರಿಗೆ ಐಸೋಲೇಷನ್ ಮಾಡಲಾಗ್ತಾ ಇದ್ದು ಹೋಮ್ ಕ್ವಾರಂಟೈನ್ ಮೂಲಕ ಬಿಬಿಎಂಪಿ ಸಿಬ್ಬಂದಿ ಅಲರ್ಟ್ ಮಾಡ್ತಿದ್ದಾರೆ. ಆದರೆ ಬಿಬಿಎಂಪಿ ಆಯುಕ್ತರು ಮಾತ್ರ ಕರ್ಫ್ಯೂ ಕಠಿಣ ಮಾಡುವ ಬಗ್ಗೆ ಮಾತನಾಡ್ತಿಲ್ಲ. ಕೇರಳ ಮಹಾರಾಷ್ಟ್ರದಲ್ಲಿ ಕೊರೋನಾ ಹೆಚ್ಚಳ ಆಗ್ತಿದ್ದಂತೆ ಬೆಂಗಳೂರಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ. ಕೇರಳ ಮಹಾರಾಷ್ಟ್ರದಿಂದ ಬಂದವರ ಮೇಲೆ ನಿಗಾ ವಹಿಸಲಿಕ್ಕೆ ಬಿಬಿಎಂಪಿ ವಿಶೇಷ ತಂಡಗಳನ್ನು ರಚನೆ ಮಾಡಿದೆ. ಆರೋಗ್ಯ ಇಲಾಖೆ, ಕಂದಾಯ ಇಲಾಖೆ ಜಂಟಿಯಾಗಿ ತಂಡವನ್ನು ರಚನೆ ಮಾಡಿದ್ದು ಬೆಂಗಳೂರಿನೆಲ್ಲೆಡೆ ತಪಾಸಣೆ ಕಾರ್ಯ ನಡೆಸಲಿದೆ. ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣಗಳಲ್ಲಿ ಸಿಬ್ಬಂದಿ ತಪಾಸಣೆ ನಡೆಸಲಿದ್ದಾರೆ. ಇನ್ನು ಕೊರೋನಾ ಹೆಚ್ಚಳದ ಬಗ್ಗೆ ಮಾತನಾಡಿದಂಥ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ, ಕೇರಳ ಹಾಗೂ ಮಹಾರಾಷ್ಟ್ರದಿಂದ ಬಂದವರಿಗೆ ಆರ್ಟಿಪಿಸಿಆರ್ ಟೆಸ್ಟ್ ಕಡ್ಡಾಯ ಮಾಡಲಾಗಿದ್ದು ಕ್ವಾರಂಟೈನ್ನಲ್ಲಿರಲಿಕ್ಕೆ ಸೂಚನೆ ನೀಡಿದ್ದೇವೆ ಅಂತ ಹೇಳಿದ್ದಾರೆ. ಅವರಿಗೆ ರಿಸಲ್ಟ್ ಗೊತ್ತಿರುವುದಿಲ್ಲ, ಅವರ ಸ್ಟೇಟಸ್ ನಮಗೆ ಸ್ಪಷ್ಟವಾಗಿರುವುದಿಲ್ಲ, ಅಂತ ಸಂದರ್ಭದಲ್ಲಿ ಸರ್ಕಾರ ಸರ್ಕಾರದಿಂದ ಏನೇನೋ ರಾಜ್ಯಗಳ ಬಗ್ಗೆ ನಿರ್ಬಂಧನೆಗಳು ನಮಗೆ ಬರ್ತವೆ, ಅಂತ ರಾಜ್ಯಗಳಿಗೆ ಅನ್ವಯ ಆಗ್ತದೆ. ಬೆಂಗಳೂರಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಯಾವೆಲ್ಲ ಕ್ರಮ ಕೈಗೊಳ್ಳಬಹುದು ಅನ್ನೋದರ ಬಗ್ಗೆ ಎಲ್ಲ ಡಿಸಿಪಿಗಳ ಜೊತೆ ಕಮಲ್ ಪಂತ್ ಸಭೆಯನ್ನು ನಡೆಸಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಏನು ಮಾಡಬೇಕು, ಯಾವ ರೀತಿಯ ಸಿದ್ಧತೆ ಮಾಡಿಕೊಳ್ಬೇಕು, ಜೊತೆಗೆ ಪೊಲೀಸ್ ಸಿಬ್ಬಂದಿ ಹೇಗೆ ಕರ್ತವ್ಯವನ್ನು ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಸಭೆಯಲ್ಲಿ ಬಿಬಿಎಂಪಿ ಕಮಿಷನರ್ ಕೂಡ ಭಾಗಿಯಾಗಿದ್ದು ಕೊರೋನಾ ಕಟ್ಟಿ ಹಾಕಲಿಕ್ಕೆ ಚರ್ಚೆಯನ್ನು ನಡೆಸಿದ್ದಾರೆ. ಗಣಿನಾಡು ಬಳ್ಳಾರಿಯಲ್ಲಿ ಕೊರೋನಾ ಸಂಖ್ಯೆ ದಿನೇ ದಿನೇ ಏರಿಕೆ ಆಗ್ತಾ ಇದೆ. ಆದರೂ ಕೂಡ ಜನತೆ ಮಾತ್ರ ಎಚ್ಚೆತ್ತುಕೊಳ್ತಾ ಇಲ್ಲ. ಹೀಗಾಗಿ ಮೂರನೇ ಅಲೆ ಬಗ್ಗೆ ಜಿಲ್ಲಾಧಿಕಾರಿ ಜನರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಎರಡನೇ ಅಲೆಗಿಂತ ಮೂರನೇ ಅಲೆ ಇನ್ನಷ್ಟು ಭೀಕರವಾಗಿರುತ್ತೆ. ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ ಎರಡಂಕೆ ದಾಟ್ತಾ ಇದೆ. ಎಲ್ಲರೂ ಕೂಡ ತಪ್ಪದೆ ಮಾಸ್ಕ್ ಹಾಗೂ ಸಾಮಾಜಿಕ ಅಂತರವನ್ನು ಕಾಪಾಡುವಂತೆ ಡಿಸಿ ಪವನ್ ಕುಮಾರ ಮಲಪಾಟೆ ಎಚ್ಚರಿಕೆಯನ್ನು ನೀಡಿದ್ದಾರೆ. 60,000 ಕೇಸಸ್ ಮತ್ತೆ ಅಷ್ಟೇ ಕೇಸಸ್ ಸರ್, ಅದಕ್ಕೆ ಒಂದೂವರೆ ಪಟ್ಟು ಬರ್ತಾರೆ ಅಂತ ತಿಳ್ಕೊಂಡು ಒಂದು ಅಂದಾಜು 1,00,000 ಕೇಸಸ್ ಬರ್ಬೋದು. ಅಂದರೆ ನಾವು ಎನ್ಫೋರ್ಸ್ಮೆಂಟ್ ಸರಿಯಾಗಿ ಮಾಡಿದರೆ, ಜನರಿಂದ ಎಲ್ಲರಿಂದ ಸಹಕಾರ ಸಿಕ್ಕಿದರೆ ಇದನ್ನು ತಡೆ ಹಿಡಬಹುದು. ಬಟ್ ಒಂದು ವೇಳೆ ಆ ರೀತಿಯಲ್ಲಿ ಏನಾದರೂ ಇದ್ರು ನಾವು ಪ್ರಿಪ್ರೇಷನ್ ಏನಕ್ಕೆ ಯಾವ ರೀತಿಯಲ್ಲಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡಿದ್ವಿ. ಗಡಿ ರಾಜ್ಯಗಳಾದಂಥ ಮಹಾರಾಷ್ಟ್ರ ಹಾಗೂ ಕೇರಳದಿಂದ ಬರುವಂಥವರಿಗೆ ನೆಗೆಟಿವ್ ರಿಪೋರ್ಟ್ ಕಡ್ಡಾಯಗೊಳಿಸಲಾಗಿದೆ. ಇದೇ ಈಗ ವಿದ್ಯಾರ್ಥಿಗಳು ಹಾಗೂ ಪ್ರವಾಸಿಗರಿಗೆ ದೊಡ್ಡ ಸಮಸ್ಯೆ ಆಗಿದೆ. ಆರ್ಟಿಪಿಸಿಆರ್ ಕಡ್ಡಾಯ ಮಾಡಿ ಶನಿವಾರ ಆದೇಶವನ್ನು ಹೊರಡಿಸಲಾಗಿದೆ. ಇದಕ್ಕೂ ಮೊದಲೇ ಟಿಕೆಟ್ ಬುಕ್ ಮಾಡಿದವರಿಗೆ ಸಮಸ್ಯೆ ಎದುರಾಗಿದೆ. ಇಡೀ ರಾಜ್ಯಕ್ಕೆ ಸರ್ಕಾರದಿಂದ ಒಂದು ನಿರ್ಧಾರವಾದರೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ವಿದ್ಯಾರ್ಥಿಗಳಿಗೆ ವಿನಾಯಿತಿಯನ್ನು ನೀಡಿದೆ. ಕೇರಳದಿಂದ ಪರೀಕ್ಷೆ ಬರಲಿಕ್ಕೆ ಬರುವಂಥವರಿಗೆ ವಿನಾಯಿತಿಯನ್ನು ನೀಡಿದ್ದು ಆರ್ಟಿಪಿಸಿಆರ್ ಟೆಸ್ಟ್ ಮಾಡಿಸಿದ ಬಳಿಕ ಎಲ್ಲೂ ಸುತ್ತಾಡದಂತೆ ಸೂಚನೆಯನ್ನು ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ತಲಪಾಡಿ ಗಡಿಯಲ್ಲಿ ಕೋವಿಡ್ ಟೆಸ್ಟ್ ಮಾಡಿಸಿಕೊಳ್ಳಿಕ್ಕೆ ಜನ ಮುಗಿಬಿದ್ದಿದ್ದಾರೆ. ಮಂಗಳೂರು ಪ್ರವೇಶ ಮಾಡಬೇಕು ಅಂದರೆ ನೆಗೆಟಿವ್ ರಿಪೋರ್ಟ್ ಕಡ್ಡಾಯ. ಹೀಗಾಗಿ ಕರ್ನಾಟಕ ಗಡಿಯಿಂದ ಕೇರಳ ಗಡಿಯವರಿಗೆ ಜನ ಸಾಲುಗಟ್ಟಿ ನಿಂತಿದ್ದಾರೆ. ನೆಗೆಟಿವ್ ರಿಪೋರ್ಟ್ ತರದೇ ಇದ್ದಂಥವರು ಇಲ್ಲೇ ಟೆಸ್ಟ್ ಮಾಡಿಸಿಕೊಂಡು ಮಂಗಳೂರಿಗೆ ಎಂಟ್ರಿ ಕೊಡ್ತಿದ್ದಾರೆ. ಕೇರಳ ಮಹಾರಾಷ್ಟ್ರದಲ್ಲಿ ಕೊರೋನಾ ಸಂಖ್ಯೆ ದಿನೇ ದಿನೇ ಡಬಲ್ ಆಗ್ತಾ ಇದೆ. ಹೀಗಾಗಿ ನೆರೆಯ ರಾಜ್ಯಗಳಾಗಿರುವಂಥ ತಮಿಳುನಾಡು, ಕೇರಳ, ಮಹಾರಾಷ್ಟ್ರ, ಗೋವಾ ಗಡಿ ಭಾಗದಲ್ಲಿ ಕಟ್ಟೆಚ್ಚರ ವಹಿಸಬೇಕು ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಿವಿಮಾತನ್ನು ಹೇಳಿದ್ದಾರೆ. ಆರ್ಟಿಪಿಸಿಆರ್ ಟೆಸ್ಟ್ ಮಾಡಿ ನೆಗೆಟಿವ್ ಬಂದ ಮೇಲೆ ಮಾತ್ರ ಒಳಗೆ ಬಿಡಿ. ಈಗಾಗಲೇ ಜನರು ಆಕ್ಸಿಜನ್ ಬೆಡ್ ಇಲ್ಲದೆ ತೊಂದರೆ ಅನುಭವಿಸಿದ್ದಾರೆ. ಮುಂದೆಯೂ ಕೂಡ ಇಂಥದ್ದೇ ಪರಿಸ್ಥಿತಿ ಮರುಕಳಿಸದಂತೆ ನೋಡಿಕೊಳ್ಳುವುದನ್ನು ಬಿಟ್ಟು ಮಂತ್ರಿಮಂಡಲ ಮಾಡೋದರಲ್ಲಿ ಬ್ಯುಸಿಯಾಗಿದ್ದಾರೆ. ಶಾಸಕರೆಲ್ಲ ಬೆಂಗಳೂರಲ್ಲಿದ್ದಾರೆ, ಯಾರೊಬ್ಬರೂ ಕೂಡ ತಮ್ಮ ಕ್ಷೇತ್ರದಲ್ಲಿಲ್ಲ ಅಂತ ಕಿಡಿಕಾರಿದ್ದಾರೆ. ನಾಡು ಕೇರಳ ಮತ್ತು ಮಹಾರಾಷ್ಟ್ರ, ಆಂಧ್ರ ಎಲ್ಲ ನೈಬರಿಂಗ್ ಸ್ಟೇಟ್ಗಳು, ಗೋವಾ ಎಲ್ಲ ಬಾರ್ಡರ್ನಲ್ಲಿ ಕಟ್ಟೆಚ್ಚರಿಕೆ ವಹಿಸಬೇಕು. ಈಗ ಪರ್ಟಿಕ್ಯುಲರ್ಲಿ ಕೇರಳದಿಂದ ಬರ್ತಕ್ಕಂಥವರು ಜನ ಚಾಮರಾಜನಗರಕ್ಕೆ ಬರ್ತಾರೆ,
ಕೊಡಗಕ್ಕೆ ಬರ್ತಾರೆ, ಮೈಸೂರಿಗೆ ಬರ್ತಾರೆ, ಮ್ಯಾಂಗ್ಳೂರು ಬರ್ತಾರೆ. ಅದರಿಂದ ಆ ಎಲ್ಲ ಬಾರ್ಡರ್ನಲ್ಲೂ ಕೂಡ ಭಾಳ ಬಿಗಿಯಾದಂಥ ಕ್ರಮ ತಗೋಬೇಕು. ಯಾರು ಎರಡು ಡೋಸು ವ್ಯಾಕ್ಸಿನ್ ತಗೊಂಡಿಲ್ಲ ಅವ್ರನ್ನ ಯಾರು ಒಳಗಡೆ ಬಿಡಬಾರದು. ಮತ್ತಷ್ಟು ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಬ್ರೇಕ್ ಹೋಗ್ಲಿಕ್ಕೂ ಮುನ್ನ ನಿಮ್ಮ ಗಮನಕ್ಕೆ ನೆಟ್ವರ್ಕ್ 18 ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ಸಂಜೀವಿನಿ ಗಾಡಿ ಪೂರ್ತಿ ಭಾರತದ ಕೊರೋನಾ ಬಾಧಿತ ಜಿಲ್ಲೆಗಳಲ್ಲಿ. ನೆರೆ ನಿಂತ ಊರಲ್ಲೀಗ ಜನ ಕಣ್ಣೀರಿಡ್ತಿದ್ದಾರೆ, ತಮ್ಮ ಮನೆ ಹೊಲ ಗದ್ದೆಗಳನ್ನು ನೋಡಿ ಗೋಳಾಡ್ತಿದ್ದಾರೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ಕೃಷ್ಣಾ ಪ್ರವಾಹಕ್ಕೆ 45 ಹಳ್ಳಿಗಳು ಜಲಾವೃತವಾಗಿದ್ವು. ಇದೀಗ ನೆರೆ ಕಡಿಮೆ ಆಗ್ತಿದ್ದಂತೆ ತಮ್ಮ ತಮ್ಮ ಊರುಗಳತ್ತ ಜನ ಬರ್ತಿದ್ದಾರೆ. ಬೆಂಗಳೂರಲ್ಲಿ ದುಷ್ಕರ್ಮಿಗಳ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಹಾಡ ಹಾಗಲೇ ನಡು ರಸ್ತೆಯಲ್ಲೇ ವ್ಯಕ್ತಿಯ ಮೇಲೆ ಭಯಾನಕವಾಗಿ ದಾಳಿಯನ್ನು ನಡೆಸಿದ್ದಾರೆ. ಬೈಕ್ನಲ್ಲಿ ಹೋಗ್ತಿದ್ದವನನ್ನ ಕೆಳಗೆ ಬೀಳಿಸಿ ಚಾಕು, ಕಬ್ಬಿಣದ ಸಲಾಕೆ ಹಾಗೂ ವಿಕೆಟ್ನಿಂದ ದಾಳಿಯನ್ನು ಮಾಡಿದ್ದಾರೆ. ಬೆಂಗಳೂರಿನ ಪಶ್ಚಿಮ ವಿಭಾಗದ ರೌಡಿ ಶೀಟರ್ಗಳಿಗೆ ಬೆಳ್ಳಂ ಬೆಳಗ್ಗೆನೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. 45 ಹೆಚ್ಚು ರೌಡಿ ಶೀಟರ್ಗಳ ಮನೆಗಳ ಮೇಲೆ ದಾಳಿ ಮಾಡಿದಂಥ ಪೊಲೀಸರು ಪರಿಶೀಲನೆಯನ್ನು ನಡೆಸಿದ್ದಾರೆ. ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದಂಥ ಶಂಕೆಯ ಹಿನ್ನೆಲೆಯಲ್ಲಿ ಮಾಗಡಿ ರೋಡ್ ಕೆಪಿ ಅಗ್ರಹಾರ ಠಾಣಾ ವ್ಯಾಪ್ತಿಯಲ್ಲಿ ದಾಳಿ ನಡೆಸಿದ್ದು ರೌಡಿ ಶೀಟರ್ಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಮುಳ್ಳುಸೋಗೆ ಗ್ರಾಮದಲ್ಲಿ ದುಷ್ಕರ್ಮಿಗಳು ಅಟ್ಟಹಾಸವನ್ನು ಮರೆತಿದ್ದಾರೆ. ಮೊದಲು ಕಾರಿನಲ್ಲಿ ಅಪಘಾತ ಮಾಡಿದ ಹಂತಕರು ನಂತರ ಮಾರಕಾಸ್ತ್ರಗಳಿಂದ ಹಲ್ಲೆಯನ್ನು ಮಾಡಿದ್ದಾರೆ. ಅಪಘಾತ ಮತ್ತು ಹಲ್ಲೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಗಂಭೀರವಾಗಿ ಗಾಯಗೊಂಡಂತಹ ಯುವಕರನ್ನ ಮೈಸೂರು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಉಡುಪಿಯ ಫೈನಾನ್ಷಿಯರ್ ಅಜೇಂದ್ರ ಶೆಟ್ಟಿ ಕೊಲೆ ಕೇಸ್ ಸಂಬಂಧ ಅಜೇಂದ್ರ ಶೆಟ್ಟಿಯ ವ್ಯವಹಾರದ ಪಾಲುದಾರ ಅನೂಪ್ ಶೆಟ್ಟಿಯನ್ನ ಗೋವಾದಲ್ಲಿ ಬಂಧಿಸಲಾಗಿದೆ. ತಾನೇ ಕೊಲೆ ಮಾಡಿರೋದಾಗಿ ಅನೂಪ್ ತಪ್ಪೊಪ್ಪಿಕೊಂಡಿದ್ದಾನೆ ಅಂತ ಉಡುಪಿ ಎಸ್ಪಿ ವಿಷ್ಣುವರ್ಧನ್ ಹೇಳಿದ್ದಾರೆ. ಹಣಕಾಸಿನ ವ್ಯವಹಾರದಲ್ಲಿ ವೈಮನಸ್ಸು ಉಂಟಾಗಿತ್ತು, ಇದೇ ಕಾರಣಕ್ಕೆ ಕೊಲೆ ನಡೆದಿದೆ ಅಂತ ಹೇಳಲಾಗಿದೆ. ಉಳಿದ 5 ಸುದ್ದಿಯನ್ನು ನೋಡೋಣ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಉಳಿದ ಪ್ರಮುಖ 5 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಕೊಪ್ಪಳದಲ್ಲಿ ಆನ್ಲೈನ್ ಕ್ಲಾಸ್ ಪಡೀಲಿಕ್ಕೆ ಸಾಧ್ಯವಾಗದ ಬಡ ಮಕ್ಕಳ ಶಿಕ್ಷಣಕ್ಕೆ ಇಬ್ಬರು ಯುವಕರು ನೆರವಾಗಿದ್ದಾರೆ. ಕೊಪ್ಪಳದ ಕಾಳಿದಾಸನಗರ, ಹಮಾಲರ ಕಾಲೋನಿ, ಬೆಲ್ದಾರ ಕಾಲೋನಿಗಳ ಬಡವರ ಮಕ್ಕಳಿಗೆ ವಿಠಲ ಗೊಂದಳಿ ಹಾಗೂ ಮಲ್ಲೇಶ ಎಂಬ ಯುವಕರು ಪಾಠವನ್ನು ಮಾಡ್ತಿದ್ದಾರೆ. ಕೊಪ್ಪಳದ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನದಲ್ಲಿ ಕಳ್ಳರು ಕೈಚಳಕವನ್ನು ತೋರಿಸಿದ್ದಾರೆ. 15 ತೊಲಾ ಬೆಳ್ಳಿಯ ಮೂರ್ತಿ, 500 ಗ್ರಾಂ ಬಂಗಾರದ ಜೊತೆಗೆ ಹುಂಡಿ ಹಣವನ್ನು ಕದ್ದು ಎಸ್ಕೇಪ್ ಆಗಿದ್ದಾರೆ. ಸುದ್ದಿ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಆಗಮಿಸಿದಂತಹ ಪೊಲೀಸರು ಪರಿಶೀಲನೆಯನ್ನು ನಡೆಸಿದ್ದಾರೆ. ಹಾಸನದ ಬೇಲೂರಿನಲ್ಲಿ ನಡೆದಂತಹ ಕೋತಿಗಳ ಸಾವಿನ ಕೇಸ್ನಲ್ಲಿ ಮಹತ್ವದ ಸುಳಿವು ಸಿಕ್ಕಿದೆ. ಕೋತಿಗಳನ್ನು ಸೆರೆ ಹಿಡಿದ ದಂಪತಿ ಹಾಗೂ ಜಮೀನು ಮಾಲೀಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 5 ಆರೋಪಿಗಳನ್ನ ಇಂದು ಕೋರ್ಟ್ಗೆ ಹಾಜರುಪಡಿಸಲಿದ್ದು ಪೊಲೀಸ್ ಕಸ್ಟಡಿಗೆ ಪಡೆಯುವಂತ ಸಾಧ್ಯತೆ ಇದೆ. ಶಿವಮೊಗ್ಗ ಜಿಲ್ಲೆಯ ರಿಪ್ಪನ್ಪೇಟೆಯ ಜಂಬಳ್ಳಿ ಬಸ್ ನಿಲ್ದಾಣದಲ್ಲಿ ಕಾಳಿಂಗ ಸರ್ಪ ಕಾಣಿಸಿಕೊಂಡಿದೆ. ಸಂಜೆ ಹೊತ್ತಲ್ಲಿ 6-7 ಅಡಿ ಉದ್ದದ ಕಾಳಿಂಗ ಸರ್ಪ ಕಾಣಿಸಿದ್ದು ಸ್ಥಳೀಯರು ಮೊಬೈಲ್ನಲ್ಲಿ ಹಾವನ್ನ ಸೆರೆ ಹಿಡಿದಿದ್ದಾರೆ. ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಭಾರತಕ್ಕೆ ಮತ್ತೊಂದು ಪದಕ ಖಾತ್ರಿಯಾಗಿದ್ದು ಭಾರತ ಮಹಿಳೆಯರ ಹಾಕಿ ತಂಡ ಆಸ್ಟ್ರೇಲಿಯಾವನ್ನು ಮಣಿಸಿ ಸೆಮಿಫೈನಲ್ಗೇರಿದೆ. ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಪ್ರಬಲ ಆಸ್ಟ್ರೇಲಿಯಾ ವನಿತೆಯರ ತಂಡದ ವಿರುದ್ಧ ಭಾರತ ತಂಡ 1-0 ಗೋಲಿನ ಅಂತರದಲ್ಲಿ ವಿರೋಚಿತ ಗೆಲುವನ್ನು ದಾಖಲಿಸಿ ಸೆಮಿಫೈನಲ್ ಪ್ರವೇಶ ಮಾಡಿದೆ. ಪಂದ್ಯದ 2ನೇ ಕ್ವಾರ್ಟರ್ನಲ್ಲಿ ಭಾರತ ಮಹಿಳಾ ಹಾಕಿ ತಂಡದ ಆಟಗಾರ್ತಿ ಗುರ್ಜಿತ್ ಕೌರ್ ಬಾರಿಸಿದಂತಹ ಗೋಲ್ ಸಹಾಯದಿಂದಲೇ ಆಸ್ಟ್ರೇಲಿಯಾ ತಂಡವನ್ನ ಭಾರತ ಮಹಿಳಾ ತಂಡ ಸದೆಬಡಿತು. ಈಗಾಗಲೇ ಭಾರತದ ಪುರುಷರ ಹಾಕಿ ತಂಡ ಸೆಮಿಫೈನಲ್ ತಲುಪಿದ್ದು ಬೆಲ್ಜಿಯಂ ವಿರುದ್ಧ ಸೆಣಸಾಟಿದೆ. ಮೇರತ್ನ ಶಾಲೆಯೊಂದರಲ್ಲಿ ಪೋಷಕರು ಲಸಿಕೆಯನ್ನು ಹಾಕಿಸಿಕೊಂಡ್ರೆ 1.5 ಕೋಟಿ ರೂಪಾಯಿವರೆಗಿನ ಶಾಲಾ ಶುಲ್ಕವನ್ನ ಮನ್ನಾ ಮಾಡುವುದಾಗಿ ಘೋಷಣೆ ಮಾಡಿದೆ ಆ ಶಾಲಾ ಸಂಸ್ಥೆ. ಲಸಿಕೆಯನ್ನು ಪ್ರೋತ್ಸಾಹಿಸುವಂಥ ನಿಟ್ಟಿನಲ್ಲಿ ಶಾಲೆಯು ತೆಗೆದುಕೊಂಡಂಥ ಈ ನಿರ್ಧಾರ ಈಗ ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿದೆ.
ಮಾಡಿದ್ದಾರೆ.